ಸ್ನೇಹಿತರೆ ವೆರಿ ಫಸ್ಟ್ ನ್ಯೂರೋಪ್ಲಾಸ್ಟಿಸಿಟಿನಲ್ಲಿ ಬೆಳವಣಿಗೆ ಮತ್ತು ಮರು ಸಂಘಟನೆ ನರಮಂಡಲದ ಏನು ನ್ಯೂರಾನ್ ಸಿಸ್ಟಮ್ ಇದೆ ಅದು ರೀಆರ್ಗನೈಸ್ ಮಾಡಿಕೊಂಡು ತನ್ನ ರೀವೈರಿಂಗ್ ಕೆಲಸ ಮಾಡಿಕೊಂಡು ಹಿಂದೆ ಕಾರ್ಯನಿರ್ವಹಿಸೋದಕ್ಕಿಂತ ಭಿನ್ನವಾಗಿ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದರೆ ಇವತ್ತಿನವರೆಗೂ ನನಗೆ ಮೆಮೊರಿ ಪವರ್ ಇಲ್ಲ ಅನ್ನೋರ್ಗ ರಿಲೇಟೆಡ್ ಆಗಿ ಮಾತಾಡ್ತಾ ಇರೋದು ನಾನು ನಾನು ಎಷ್ಟು ಹೇಳಿ ಕೈ ಎತ್ತಿಸಿ ಮೆಮೊರಿ ಪವರಲ್ಲಿ ಭಿನ್ನತೆ ಇಲ್ಲ ಅಂತ ಹೇಳಿದ್ರು ನೀವು ಒಪ್ಪದೇ ಇದ್ದಾಗ ನಾವು ನ್ಯೂರೋಪ್ಲಾಸ್ಟಿಸಿಟಿ ಮಾತಾಡಲೇಬೇಕು ನಿನ್ನೆವರೆಗೂ ನಿಮಗೆ ಮೆಮೊರಿ ಪವರ್ ಇಲ್ಲ ಅಂತ ನೀವು ಅಂದುಕೊಂಡಿದ್ದರೂ ಇವತ್ತಿನಿಂದ ರಿವೈರ್ ಮಾಡೋ ಪ್ರಯತ್ನ ಮಾಡಿದ ನಂತರ ನಿಮ್ಮ ಮೆಮೊರಿ ಪವರ್ ಎಕ್ಸ್ಟ್ರಾಲ್ಡಿನರಿ ಎನ್ಹ್ಯಾನ್ಸ್ ಆಗೋದಕ್ಕೆ ಬೇಕಾದ ಪ್ರೂಫ್ಗಳು ಇಲ್ಲಿ ಅಂದರೆ ಹೊಸ ಸಂಪರ್ಕ ನ್ಯೂರಾನ್ ಸಿಸ್ಟಮ್ ಹೊಸ ಕನೆಕ್ಟಿವಿಟಿ ಮಾಡ್ಕೊಳ್ಳುತ್ತೆ ಕಾರ್ಟಿಕಲ್ ರೀಮ್ಯಾಪಿಂಗ್ ಮಾಡ್ಕೊಳ್ಳುತ್ತೆ ನರಗಳ ಹೊಸ ಆಂದೋಲನ ಸೃಷ್ಟಿಯಾಗತ್ತೆ ಆ ಮೂಲಕ ಆಟೋಮೆಟಿಕ್ಲಿ ಅದು ಬ್ರೈನ್ ಫಂಕ್ಷನ್ಸ್ಗಳನ್ನ ಕರೆಕ್ಟ್ ಮಾಡ್ಕೊಳ್ಳುತ್ತೆ ನಾನಿವತ್ತು ಈ ನ್ಯೂರೋಪ್ಲಾಸ್ಟಿಸಿಟಿ ಟೆಕ್ನಿಕ್ಕನ್ನು ಬಳಸಿಕೊಂಡು ನಿಮ್ಮ ಮೈಂಡ್ ಪವರ್ ಬ್ರೈನ್ ಪವರ್ ಇಂಪ್ರೂವ್ ಮಾಡಿಕೊಂಡು ಮೆಮೊರಿ ಪವರ್ ಇನ್ಕ್ರೀಸ್ ಮಾಡೋದು ಹೇಗೆ ಅನ್ನೋ ರಿಲೇಟೆಡ್ ಆಗಿ ಮಾತಾಡ್ತಾ ಬರ್ತೀನಿ ವೆರಿ ಫಸ್ಟ್ ನ್ಯೂರೋಪ್ಲಾಸ್ಟಿಸಿಟಿಯಲ್ಲಿ ಹೊಸ ಒಂದು ಚಾಲೆಂಜ್ಗೆ ರೆಡಿ ಅದು ಮೈ ಬ್ರೈನ್ ಹೊಸ ಚಾಲೆಂಜನ್ನು ಕೊಟ್ಟಾಗ ಹೊಸ ಚಾಲೆಂಜನ್ನ ಅಕ್ಸೆಪ್ಟ್ ಮಾಡ್ಕೊಳತ್ತೆ ಹೊಸ ಮಾಹಿತಿ ಕೊಟ್ಟಾಗ ಹೊಸ ಮಾಹಿತಿನ ರಿಸೀವ್ ಮಾಡ್ಕೊಳತ್ತೆ ಹೊಸ ಪರಿಸ್ ಪರಿಸರದ ಪ್ರಭಾವಗಳಿಗೆ ಅದು ಹೊಂದ್ಕೊಳ್ಳೋಕೆ ಸ್ಟಾರ್ಟ್ ಮಾಡುತ್ತೆ ಹೊಸ ಅಭ್ಯಾಸಗಳನ್ನ ಅಳವಡಿಸ್ಕೊಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಮೆಂಟಲ್ ಚಾಲೆಂಜಸ್ಗಳನ್ನ ಕಲಿತಾ ಬರುತ್ತೆ ಆ ಕಲಿಯೋದ್ರಿಂದಲೇ ಹೊಸ ಸರ್ಕ್ಯೂಟ್ ನೆಟ್ವರ್ಕ್ ಸಿಸ್ಟಮ್ ಸೃಷ್ಟಿಯಾಗುತ್ತೆ ಆ ಮೂಲಕ ಬ್ರೈನ್ ರಿವೈರ್ ಆಗಿ ಮತ್ತೆ ಹೊಸದಾದ ಪುನರುತ್ಪಾದನೆ ಪುನರ್ಶಕ್ತಿಯನ್ನು ಹೊಂದುತ್ತೆ ಬ್ರೈನ್ ಆ ಶಕ್ತಿಯನ್ನು ಪಡೆಯೋ ಮೂಲಕ ನಾವು ಇಷ್ಟು ದಿನ ಹೇಗಿದ್ವೋ ಗೊತ್ತಿಲ್ಲ ಇನ್ಮೇಲೆ ನನ್ನ ಮೆಮೊರಿ ಪವರ್ ಇಂಪ್ರೂವ್ ಆಗಿದೆ ಅಂಥೇಳಿ ಪರಿಭಾವಿಸಿಕೊಂಡು ನುಗ್ಗುವಂಥ ಕೆಲಸ ಮಾಡ್ಬೋದು ವೆರಿ ಫಸ್ಟ್ ಮೆಮೊರಿ ಟ್ರ್ಯಾಕ್ ಮಾಡೋದಾದರೆ ನೀವು ರಿಸೀವ್ ಮಾಡ್ತಿರೋ ಬಿಡ್ತಿರೋ ಎವ್ರಿ ಮಿನಿಟ್ ಎವ್ರಿ ಸೆಕೆಂಡ್ ನಮ್ಮ ಪಂಚೇಂದ್ರಿಯಗಳು ಸೆನ್ಸರಿ ಮೆಮೊರಿ ಅಂತ ಕರಿತೀವಿ ಸೆನ್ಸರಿ ಮೆಮೊರಿ ಅಂದರೆ ಇಂದ್ರಿಯ ಸ್ಮರಣೆ ಅಂತ ಆ ಇಂದ್ರಿಯಗಳು ಪಂಚೇಂದ್ರಿಯಗಳು ತಮಗೆ ತಾವೇ ಎಲ್ಲ ಇನ್ಫಾರ್ಮೇಷನ್ ತಗೋತಾ ಇರತ್ತೆ ಅಂದರೆ ನೀವು ಒಂದು ಕಡೆ ಹೋಗ್ತಾ ಇದ್ದೀರಾ ಆ ರೂಮಲ್ಲಿ ಎ ಸಿ ಆನ್ ಆಗಿದೆಯೋ ಇಲ್ಲೋ ಅದಕ್ಕಂತ ರಿಸೀವ್ ಮಾಡ್ಕೊತು ಅದು ನೀವು ಬೇಕಂತ ರಿಸೀವ್ ಮಾಡ್ಕೊಂಡ್ರೆ ಶಾರ್ಟ್ ಟರ್ಮ್ ಮೆಮೊರಿ ಶಿಫ್ಟ್ ಆಗುತ್ತೆ ಇಲ್ಲ ಎ ಸಿ ಇದೆ ಮುಂದೋದ್ರಿ ಅಲ್ಲಿ ಬಿಸಿ ಬಂತು ಬಿಸಿ ಬಂದೆ ಬಿಸಿ ಇದೆ ಮುಂದೋದ್ರಿ ಹೀಗೆ ಅಲ್ಲೆಲ್ಲ ಹೋಗ್ತಾ ಜಿಲೇಬಿ ಸ್ಮೆಲ್ ಬರ್ತಾ ಇದೆ ಮುಂದೆಲ್ಲ ಹೋಗ್ತಾ ಬಿರಿಯಾನಿ ಸ್ಮೆಲ್ ಬರ್ತಾ ಇದೆ ಇನ್ನೆಲ್ಲ ಹೋಗ್ತಾ ಒಬ್ಬಟ್ಟಿನ ಸ್ಮೆಲ್ ಬರ್ತಾ ಇದೆ ಮೂಗು ರಿಸೀವ್ ಮಾಡ್ಕೋತಾ ಇರತ್ತೆ ಇನ್ನೆಲ್ಲೋ ಹೋಗ್ತಾ ಇದ್ದಂಗೆ ನಿಮಗೆ ಏನೋ ಸೌಂಡ್ ಕೇಳುತ್ತೆ ಇಲ್ಲಿ ಪಕ್ಷಿಗಳಿದ್ದಾವೆ ಇನ್ನೆಲ್ಲೋ ಹೋಗ್ತಾ ಮಂಕಿ ಸೌಂಡ್ ಕೇಳುತ್ತೆ ಇನ್ನೆಲ್ಲೋ ಹೋಗ್ತಾ ಟ್ರಾಫಿಕ್ ಹಾರ್ನ್ಗಳು ಕೇಳುತ್ತೆ ಹೀಗೆ ಸೌಂಡು ನೋಟ ಕಿವಿ ಚರ್ಮ ಎಲ್ಲವೂ ತಂಬೆ ಕೆಲಸಗಳನ್ನ ಮಾಡ್ತಾ ಇರ್ತವೆ ಅದನ್ನು ರಿಸೀವ್ ಮಾಡಿಕೊಂಡು ಧ್ಯಾನಸ್ಥರಾದಾಗ ಅಟೆನ್ಷನ್ ಮಾಡಿದಾಗ ಮಾತ್ರ ದಟ್ ಶಿಫ್ಟ್ ಇನ್ ಟು ಶಾರ್ಟ್ ಟರ್ಮ್ ಮೆಮೊರಿ ಇಲ್ಲ ಅಂತ ಅಂದರೆ ಅದು ಶಾರ್ಟ್ ಟರ್ಮ್ ಮೆಮೊರಿಗೆ ಹೋಗಲ್ಲ ಯಾವ ಇನ್ಫಾರ್ಮೇಷನ್ ಅನ್ಅಟೆಂಡೆಡ್ ಅಂತ ಕರಿತೀವಿ ನೀವು ಸ್ವೀಕರಿಸಲಿಲ್ಲವೋ ಅಲ್ಲೇ ಕಳೆದೋಗುತ್ತೆ ಅಂದರೆ ಒಂದು ರೋಡಲ್ಲಿ ನಿಮ್ಮ ಮನೆಯಿಂದ ನೀವು ಎಲ್ಲ ಕೋಚಿಂಗ್ ಸೆಂಟ್ರಿಗೋ ಮನೆಯಿಂದ ಕಾಲೇಜ್ಗೋ ಹೋಗೋವರೆಗೂ ಮನೆಯಿಂದ ಸ್ಕೂಲ್ಗೆ ಹೋಗೋವರೆಗೂ ನೂರಾರು ಎಕ್ಸ್ಪೀರಿಯೆನ್ಸ್ಗಳು ನಿಮ್ಮ ಸೆನ್ಸರಿ ಮೆಮೊರಿಗೆ ಬರ್ತವೆ ಎಲ್ಲದೂ ಅದು ರಿಸೀವ್ ಮಾಡ್ಕೊತ ಬಿಟ್ಕೊತ ಮಾಡ್ಕೊತ ಬಿಟ್ಕೊತ ಮಾಡ್ಕೊತ ಬಿಟ್ಕೊತ ಹೋಗಿರುತ್ತೆ ಬೇಕಾಗಿದ್ದು ನೀವು ಓ ಕರೆಕ್ಟ್ ಇದು ಸೌಂಡ್ ಬರ್ತಾ ಇದೆ ಇಲ್ಲೊಂದು ವೆಹಿಕಲ್ ಬಂತು ಆ ವೆಹಿಕಲ್ ನಂಬರ್ ನೋಡೋಣ ಅಂತ ನಂಬರ್ ನೋಡಿದ್ರಿ ಅಂದರೆ ಅದು ನೆನ್ಪಿಟ್ರಿ ಅಂದರೆ ಅದು ಶಾರ್ಟ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಆಗುತ್ತೆ ಆ ವೆಹಿಕಲ್ ನಂಬರ್ ನೋಡಿಲ್ಲ ಅಂದರೆ ಅದು ಡಿಲೀಟೆಡ್ ಎಲ್ಲ ಡಿಲೀಟೆಡ್ ರೋಡಲ್ಲಿ ಹೋಗ್ತಾ ಎಷ್ಟು ವೆಹಿಕಲ್ ನೋಡ್ತೀವಿ ಅದ್ರ ನಂಬರ್ ನೆನಪಿದ್ಯಾ ಎಷ್ಟು ವೆಹಿಕಲ್ ನೋಡಿದ್ವಿ ಆ ವೆಹಿಕಲ್ ಯಾವುದಂತ ನೆನಪಿದ್ಯಾ ಇಲ್ಲ ಅವೆಲ್ಲ ಆಟೋಮೆಟಿಕ್ಲಿ ಡಿಲೀಟ್ 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 ಆಗ್ತಾ ಇರುತ್ತೆ ಹಂಗೆ ಡಿಲೀಟ್ ಆಗಿರೋದ್ರಿಂದನೇ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಶಿಫ್ಟ್ ಆಗುತ್ತೆ ಶಾರ್ಟ್ ಟರ್ಮ್ ಮೆಮೊರಿ ಶಾರ್ಟ್ ಟರ್ಮ್ ಮೆಮೊರಿ ಅಂದರೆ ಏನು ಇದು ತುಂಬ ದೀರ್ಘಕಾಲ ಅಲ್ಲ ಒಂದು ನಿಮಿಷ ಎರಡು ನಿಮಿಷ ಮ್ಯಾಕ್ಸಿಮಮ್ ಇಪ್ಪತ್ತು ನಿಮಿಷದವರೆಗೂ ಇರುತ್ತೆ ಅಷ್ಟೇ ಆಮೇಲೆ ಇದು ಫಾರ್ಗೆಟ್ ಇಟ್ ಇವತ್ತು ಫಿಲಮ್ ಥಿಯೇಟ್ರಿಗೆ ಟಿಕೆಟ್ ತೊಗೊಂಡಿದ್ರೆ ನಿಮ್ಮದು ಇ ಸೆವೆಂಟಿ ಒನ್ ಅಂತ ಇದೆ ಇ ಸೆವೆಂಟಿ ಒನ್ ಅಂದರೆ ಇ ರೋನಲ್ಲಿ ಸೆವೆಂಟಿ ಒನ್ ಸೀಟ್ ನಂಬರು ಅಲ್ಲಿ ಹೋಗಿ ಕೂತ್ಕೋಬೇಕು ಆ ಟಿಕೆಟ್ ತೊಗೊಂಡೆ ಅಲ್ಲಿ ಹೋಗಿ ಕೂರೋವರೆಗೂ ಮುಗೀತು ಕೂತ ನಂತರ ಭಾಳ ಅಂದರೆ ನೀವು ಮತ್ತೆ ಇಂಟ್ರವಲ್ ಬಿಟ್ಟಾಗ ಸರಿ ರಿಮೈಂಡ್ ಮಾಡ್ತಿರೋ ಓ ಇ ಸೆವೆಂಟಿ ಒನ್ ಹೊರಗೆ ಹೋಗಿ ಬರ್ತೀರಾ ಕೂತ್ಕೊಂಡ್ರೆ ಮುಗೀತು ಮನೆಗೆ ಬಂದಮೇಲೆ ನಾನು ಈ ಸೆವೆಂಟಿ ಅಲ್ಲಿ ಕೂತ್ಕೊಂಡಿದ್ದೆ ಅಂತ ಯಾರಾದರೂ ನೆನ್ಪಿಡ್ತೀರಾ ಇಲ್ಲ ಅಂದರೆ ಅದು ಆ ಕ್ಷಣಕ್ಕೆ ಬೇಕಾದ ಓ ಟಿ ಪಿ ಬರುತ್ತೆ ಯಾವುದೋ ಒಂದು ಓ ಟಿ ಪಿ ನಾ ನೆನ್ಪಿಟ್ರಿ ಅಲ್ಲಿ ಎಂಟ್ರಿ ಮಾಡಿದ್ರಿ ಮುಗ್ದೋಯ್ತು ಓ ಟಿ ಪಿ ಎಂಟ್ರಿ ಮಾಡಾದ್ಮೇಲೆ ಮತ್ತೆ ಇನ್ನು ಐದು ನಿಮಿಷ ಬಿಟ್ಟು ಇದು ನನ್ನ ಓ ಟಿ ಪಿ ಬಂದಿತ್ತು ನೆನ್ಪಿಡ್ತೀವ ಇಲ್ಲ ದೀಸ್ ಆರ್ ಶಾರ್ಟ್ ಟರ್ಮ್ ಮೆಮೊರಿ ಅವು ಅಲ್ಲಲ್ಲಿಗೆ ಬೇ ಬೇಡದಿದ್ದು ಡಿಲೀಟ್ ಆಗತ್ತೆ ಯಾವುದು ಉಳಿಸಿಕೊಳ್ಳಬೇಕೋ ಅದನ್ನು ರಿಹರ್ಸಲ್ ಮಾಡಬೇಕು ರಿಹರ್ಸಲ್ ಮಾಡಿದಾಗ ಅದು ಎನ್ಕೋಡಿಂಗ್ ಆಗಿ ಲಾಂಗ್ ಟರ್ಮ್ ಮೆಮೊರಿಗೆ ಶಿಫ್ಟ್ ಆಗುತ್ತೆ ಇದು ನೆನ್ಪಿಡಲೇಬೇಕು ಅಂದಾಗ ಅಂದರೆ ಈಗ ನಮ್ಮ ಊರಿನ ಪಿನ್ ಕೋಡ್ ನಂಬರ್ ಇದು ನನ್ನ ಪೋಸ್ಟಲ್ ಅಡ್ರೆಸ್ ನೆನಪಿದೆ ಈ ನಂಬರ್ ನೆನ್ಪಿಟ್ಕೊಂತ ಫೋನಲ್ಲಿ ಹೇಳ್ಬಿಟ್ಟಿದ್ದಾರೆ ಟೆಕ್ಸ್ಟ್ ಮಾಡಿಲ್ಲ ಆ ನಂಬರ್ ನೀವು ನೆನ್ಪಿಟ್ಕೊಂಡು ಪೋಸ್ಟಲ್ ಕಾರ್ಡ್ ಮೇಲೆ ಬರೀಬೇಕು ಅಂತ ಇದ್ದಾಗ ಮೈಂಡ್ ರಿಹರ್ಸಲ್ ಮಾಡತ್ತೆ ದಿಸ್ ಈಸ್ ದ ಪಿನ್ ಕೋಡ್ ನಂಬರ್ ಅಂತ ಆ ಆರು ಡಿಜಿಟನ್ನು ನೆನ್ಪಿಟ್ಕೊಂಡು ಬರೀವರೆಗೂ ನೆನ್ಪಿಟ್ಕೊಳ್ಳುತ್ತೆ ಆ ನಂತರೂ ಅದು ಅಲ್ಲೇ ಇಟ್ಕೊಂಡಿರುತ್ತೆ ದಟ್ ಈಸ್ ಲಾಂಗ್ ಟರ್ಮ್ ಮೆಮೊರಿ ರಿಹರ್ಸಲ್ ಮಾಡಬೇಕಾಗಿತ್ತು ಲಾಂಗ್ ಟರ್ಮ್ ಮೆಮೊರಿ ಅಂದರೆ ಪುನರ್ ಪ್ರಯತ್ನ ಮಾಡದೇ ಹೊರತು ಇರಲ್ಲ ನೀವು ಯಾರಾದರೂ ನಾನು ಓದಿದ್ದೀನಿ ಆದರೆ ನೆನಪಿರ್ತಾ ಇಲ್ಲ ಅಂದರೆ ಹೋಗಿದ್ದೀರ ಶಾರ್ಟ್ ಮೆಮೊರಿ ರಿಹರ್ಸಲ್ ಆಗಿಲ್ಲ ಎನ್ಕೋಡಿಂಗ್ ಆಗಿಲ್ಲ ಲಾಂಗ್ ಟರ್ಮ್ಗೆ ಹೋಗದೆ ಅದು ಅಲ್ಲೇ ಉಳ್ಕೊಂಡು ತೊಂದರೆ ಅದು ಲಾಸ್ಟ್ ಆ ಇನ್ಫಾರ್ಮೇಷನ್ ರಿಹರ್ಸಲ್ ಮಾಡಿಲ್ಲದ ಲಾಸ್ಟ್ ಆಗುತ್ತೆ ದಿಸ್ ಈಸ್ ಅ ರೀಸನ್ ನೀವು ಅದನ್ನು ಸೆನ್ಸಾರಿಯಿಂದ ಆಟೋಮೆಟಿಕ್ಲಿ ಶಾರ್ಟ್ ಟರ್ಮಿಗೆ ಬರಲ್ಲ ನೀವೇ ಅಟೆನ್ಷನ್ ಕೊಟ್ಟು ಶಿಫ್ಟ್ ಮಾಡಬೇಕು ಶಾರ್ಟ್ ಟರ್ಮಿಂದ ಆಟೋಮೆಟಿಕ್ಲಿ ಲಾಂಗ್ ಟರ್ಮ್ ಬರಲ್ಲ ರಿಹರ್ಸಲ್ ಮಾಡಿ ಎನ್ಕೋಡಿಂಗ್ ಮಾಡಿ ಶಿಫ್ಟ್ ಮಾಡಬೇಕು ಇದೆಲ್ಲ ಹೇಗಾಗುತ್ತೆ ಸಿಸ್ಟಮ್ ಅಂತ ನೋಡ್ತಾ ಬರೋದಾದರೆ ವೆರಿ ಫಸ್ಟ್ ಈ ಶಾರ್ಟ್ ಟರ್ಮ್ ಮೆಮೊರಿ ಲಾಂಗ್ ಟರ್ಮ್ ಮೆಮೊರಿಗೆಲ್ಲ ಬಂದಾಗ ಫೋಟೋಗ್ರಾಫಿಕ್ ಮೆಮೊರಿ ಅಂತ ಒಂದು ಕಾನ್ಸೆಪ್ಟು ತುಂಬ ನೀವು ಫೋಟೋಗ್ರಾಫಿಕ್ ಮೆಮೊರಿ ಅಂತ ಗೂಗಲಲ್ಲಿ ಹೊಡಿರಿ ಅಷ್ಟು ಜನ ಇದೇ ರಿಲೇಟೆಡಾಗಿ ಬುಕ್ ಬರೆದಾಕ್ಬಿಟ್ಟಿದ್ದಾರೆ ಅಂದರೆ ಮೈಂಡ್ ಪವರ್ ಜಾಸ್ತಿ ಮಾಡ್ತೀವಿ ಅಂತ ಬಟ್ ಸಂಬಡಿ ಇದನ್ನು ಒಪ್ಪದೇ ಇದ್ದರು ನಾನು ನೋಡಿದಂತೆ ತುಂಬ ಇದ್ದಾರಲ್ಲ ನಾನು ಅಬ್ ಫೋಟೋಜೆನಿಕ್ ಮಾಡಿಕೊಂಡಾಗ ಅಂದರೆ ಫಿಲ್ಮ್ ಟೈಪ್ ಮಾಡಿಕೊಂಡಾಗ ಕ್ಲೀನಾಗಿ ನೆನಪಿರುತ್ತೆ ನಮಗೆ ನಮಗೆ ಚಂದ್ರಯಾನೋ ಅದೇನು ಪ್ರಜ್ಞಾ ಅದು ಇದು ಅಂತ ಏನೂ ಹೇಳಿದರೆ ನೆನಪಿರ್ತಿರಲಿಲ್ಲ ಇಸ್ರೋದು ರಾಜಶವನ್ನು ಲೈವ್ ಕೊಟ್ಬಿಟ್ರು ಲೈವ್ ಕೊಟ್ಟಿರೋ ಕಾರಣಕ್ಕೆ ಇವತ್ತು ಹಳ್ಳಿಯಲ್ಲಿರೋ ಸಾಮಾನ್ಯ ರೈತನಿಗೆ ಹೋಗಿ ಕೇಳಿದ್ರು ಚಂದ್ರನ ಮೇಲೆ ಹೋಗಿ ಇಳಿದದ್ದನ್ನು ಕಣ್ಣಾರೆ ನಾನು ಏನದು ಲ್ಯಾಂಡರ್ ಏನದು ರೋವರ್ ಇದೆಲ್ಲ ಯು ಪಿ ಎಸ್ ಸಿ ಅಲ್ಲಿ ಬರೋ ಪ್ರಶ್ನೆ ಇವತ್ತೊಬ್ಬ ರೈತ ಕೂತ್ಕೊಂಡು ಅದಕ್ಕೆ ಉತ್ತರ ಕೊಡ್ತಾನೆ ಬಿಕಾಸ್ ಫೋಟೋಜೆನಿಕ್ ಮೆಮೊರಿ ಫೋಟೋಗ್ರಾಫಿ ಆಗೋಗಿದೆ ಅದು ಕಣ್ಣಲ್ಲಿ ಕೂತ್ಕೊಂಡೋಗಿದೆ ಈ ಥರ ಮೆಮೊರಿ ಮಾಡುವಂಥ ಪ್ರಯತ್ನ ಮಾಡಿದಾಗ ಹೆಚ್ಚು ನೆನ್ಪುಳಿಯತ್ತೆ ಅಂತ ಇದಕ್ಕೆ ನಾನು ಎವಿಡೆನ್ಸ್ ಕೊಡೋದಾದರೆ ಎಮ್ ಎಸ್ ವರ್ಲ್ಡ್ ನೀವು ಯಾವುದೋ ಟೆಕ್ಸ್ಟ್ ಇದೆ ಟೆಕ್ಸ್ಟ್ಗಳು ಹತ್ತು ಇರುತ್ತೆ ಅದು ಒಂದು ಪೇಜ್ನಲ್ಲಿರೋ ಟೆಕ್ಸ್ಟು ಆ ಟೆಕ್ಸ್ಟನ್ನು ಹಾರ್ಡ್ ಮಾಡಿ ಅಥವಾ ವಾಯ್ಸ್ ಮಾಡಿ ಕೇಳಿಸಿಕೊಂಡಾಗ ಅದು ಐದು ಎಂ ಬಿ ಆಗುತ್ತೆ ಅದೇ ಹಾಡಿಗೆ ಅದೇ ಆ ವರ್ಡ್ಗಳಿಗೆ ನಾವು ಎದುರಿಗೆ ನಿಂತು ಅದನ್ನು ಪಿಕ್ಚರೈಸ್ ಮಾಡಿ ಇದು ಹೀಗೆ ಇದು ಹೀಗೆ ಇದು ಹೀಗೆ ಅಂತ ತೋರಿಸಿದಾಗ ಐವತ್ತು ಎಮ್ ಬಿ ಆಗುತ್ತೆ ಅಂದರೆ ನೀವು ಮಾಮೂಲಿ ಇನ್ಫಾರ್ಮೇಷನ್ ಟೆಕ್ನಾಲಜಿ ಜಗತ್ತಿಗೆ ಬಂದಾಗಲೂ ಪದಗಳು ಅತ್ಯಂತ ಕಡಿಮೆ ಬಿ ಆಡಿಯೋಗಳು ಸ್ವಲ್ಪ ಹೆಚ್ಚಿಗೆ ಎಂ ಬಿ ವೀಡಿಯೋಗಳು ಇನ್ನೂ ಹೆಚ್ಚಿಗೆ ಬಿ ವೀಡಿಯೋ ಹೆಚ್ಚು ಬಿ ಇರೋದರಿಂದ ಒನ್ಸ್ ವೀಡಿಯೋ ನೋಡಿದ್ದು ನಮಗೆ ನೆನಪಿರುತ್ತೆ ಕೇಳಿಸಿಕೊಂಡಿದ್ದು ಆಡಿಯೋ ಗಿಡಿಯೋ ಹಾಡು ಕೇಳಿಸ್ಕೊಂಡಿದ್ದೀರಾ ಗುನುಗ್ತೀರಾ ಮತ್ತೆ ದಟ್ ಈಸ್ ಆಲ್ಸೋ ಹೆಚ್ ಎಮ್ ಬಿದು ಕೇವಲ ಟೆಕ್ಸ್ಟ್ ನೋಡ್ಕೊಂಡು ಬಿಟ್ಬಿಟ್ಟಿದ್ದೀರಾ ದಟ್ ಈಸ್ ಟೆನ್ ಎಮ್ ಬಿ ನೀವು ಕ್ಲಾಸ್ ರೂಮ್ನ ಟೆಕ್ಸ್ಟ್ ಬುಕ್ನ ಪಾಠ ಪದ್ಯ ಓದ್ತಾ ಇದ್ದೀರಾ ಕುವೆಂಪುರವ್ರದ್ದೆ ಅದೋ ಮಲೆನಾಡಿನ ರಿಲೇಟೆಡ್ ಆದ ಪೊಯಮ್ ಓದ್ತಾ ಇದ್ದೀರಾ ಅಂದರೆ ಯು ಫೀಲ್ ಲೈಕ್ ದ ಮಲೆನಾಡಿನ ಫೀಲ್ ಮಾಡ್ಕೋಬೇಕು ಆ ಕಾಡು ಅಲ್ಲಿನ ನದಿಗಳ ಜುಳು ಜುಳು ಅಲ್ಲಿಯ ಪಕ್ಷಿಗಳ ಕಲರ್ ಅವ ನೀವು ಇಲ್ಲಿ ಕೂತ್ಕೊಂಡು ಅಲ್ಲಿ ಸಾಲನ್ನು ಓದ್ತಾ ಇದ್ದರೆ ದಟ್ ಈಸ್ ಎಮ್ ಎಸ್ ವರ್ಲ್ಡ್ ಟೆಕ್ಸ್ಟ್ ಆ ಸೌಂಡೆಲ್ಲ ಅಷ್ಟೇ ಕೇಳಿಸ್ಕೊತಾ ಇದ್ದೀರಿ ಅಂತಂದರೆ ದಟ್ ಈಸ್ ಆಡಿಯೋ ಓನ್ಲಿ ನಿಮ್ಮ ಕಣ್ಣಿನಲ್ಲಿ ಆ ಕಾಡು ಗೀಡು ಎಲ್ಲ ಬಿಗ್ಗರ್ ರಿಚ್ ಏನು ಫೋರ್ ಕೆನಲ್ಲಿ ನೋಡ್ತಾ ಇದ್ದೀರಾ ಇಮ್ಯಾಜಿನ್ ಮಾಡ್ಕೋತಾ ಇದ್ದೀರಾ ಅಂದರೆ ದಟ್ ಈಸ್ ಹೆಚ್ ಡಿ ಫೋರ್ ಕೆ ವಿಡಿಯೋ ಅದು ನಿಮ್ಮ ತಲೆಯಲ್ಲಿ ಕಂಪ್ಲೀಟಾಗಿ ಕುತ್ಕೊಳ್ಳತ್ತೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯ ಬಾದಿಪ್ಪ ಕಲಿಗೆ ಕಲಿಗೋಪರಿ ಈತನ ಮಾಧವನೀತನ್ ಪೆರನಲ್ಲ ಅದು ಯಾವ ಥರ ಶಾಸನದಲ್ಲಿದೆಯೋ ನಂಗೆ ಗೊತ್ತಿಲ್ಲ ಬಟ್ ನನಗೆ ಕಪ್ಪೆ ಅರಭಟ್ಟ ಅವರ ಶಾಸನ ಒಂದು ದೊಡ್ಡ ಕಲ್ಲು ಮೇಲೆ ಹಿಂಗೆ ಕೆತ್ತಿದ್ದಾರೆ ನನ್ನ ಇಮ್ಯಾಜಿನೇಷನ್ ಕಪ್ಪೆ ಅರಭಟ್ಟ ಅವ್ರದ್ದೇ ಒಂದು ಶಾಸನದಲ್ಲಿ ಕೆಳಗಡೆ ಕಪ್ಪೆ ಅರಭಟ್ಟ ಅಂತ ಇದೆ ಹಿಂಗೆ ನನ್ನ ಪಿಕ್ಚರೈಸ್ ಇದೆ ನಿಜವಾಗ್ಲೂ ಇವತ್ತರೆಗೂ ನೋಡಿಲ್ಲ ಆ ಶಾಸನವನ್ನು ಬಟ್ ನನ್ನ ಕಣ್ಮುಂದೆ ಪಿಕ್ಚರ್ ಇದೆ ಆ ಥರ ನೀವು ಏನು ನೋಡ್ತೀರ ಅದನ್ನು ಝುಮಿಟ್ 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 ಕ್ಲಾರಿಟಿ ಪಿಕ್ಚರೈಸ್ ಮಾಡ್ಕೊಳ್ರಿ ಆಟೋಮೆಟಿಕ್ಲಿ ಹಂಡ್ರೆಡ್ ಪರ್ಸೆಂಟ್ ಉಳಿತಾ ಬರುತ್ತೆ